ರಾಜಣ್ಣ ಅವರು ಮಾತನಾಡಿದ್ದನ್ನು ನೋಡಿದ್ರಿ. ಮತ್ತೊಂದೆಡೆ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಮೂರಿದ್ದು ನಾಲ್ಕಾಗಿದೆ ಇಲ್ಲಿ. ಮೊದಲಿಂದಲೂ ಕೂಡ ರಾಜ್ಯದಲ್ಲಿ ನಾಲ್ಕು DCMನ ವಿಚಾರ ಬೇಡಿಕೆ ಇದೆ. ಡಿನ್ನರ್ ಮೀಟಿಂಗ್ನಲ್ಲಿ DCM ವಿಚಾರ ಚರ್ಚೆಯಾಗಿಲ್ಲ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ರಾಜಣ್ಣ ಬಹಳ ಸಾರಿ ಹೇಳಿದ್ದಾರೆ, ನಾವು ಕೂಡ ಹೇಳಿದ್ದೀವಿ. CM ಕೂಡ ಈ ಬಗ್ಗೆ ಹೈಕಮಾಂಡ್ ಗಮನಕ್ಕೆ ತಂದಿದ್ದಾರೆ. ಹೈಕಮಾಂಡ್ ನಿರ್ಧಾರ ಅಂತಿಮ ಆಗತ್ತೆ ಈ ವಿಚಾರದಲ್ಲಿ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿ. ಮತ್ತೆ ಅದೇ ಸೇಮ್ ನಮಗಿರುವಂಥ ಚಾಲೆಂಜ್ ಲೋಕಸಭೆ ಚುನಾವಣೆ. ಪಕ್ಷ ಸಂಘಟನೆ ಬರುವಂಥ ಕಾರ್ಯಕರ್ತರು ಕೂಡ ಪ್ರಾಮುಖ್ಯತೆ ಸಿಗಬೇಕು, ಎಲ್ಲ ಚರ್ಚೆ ಆಗಿದ್ದಾರೆ. ಇಲ್ಲ ಇಲ್ಲ, ದಲಿತ CM ವಿಚಾರವಾಗಿಲ್ಲ, ನಾವು ಕೂಡಿದ್ದಲ್ಲ CM ವಿಚಾರ ಕೂಡ. ಯಾಕಂದ್ರೆ ಈಗ ಇಪ್ಪತ್ತೆಂಟು ಚಿತ್ರದುರ್ಗದಲ್ಲಿ ಒಂದು ಶೋಷಿತ ಸಮಾವೇಶ ಆಗ್ತಾ ಇದ್ದಾರೆ. ಅದಾದ್ಮೇಲೆ SC/ST ಸಮಾವೇಶ ದಾವಣಗೆರೆಯಲ್ಲಿ ಒಂದು, ಅದಾದ್ಮೇಲೆ ಫೆಬ್ರವರಿಲಿ ಮಾಡ್ಲಿಕ್ಕೆ ಒಂದು ಪ್ಲಾನ್ ಮಾಡ್ತಾ ಇದೀವಿ. ಇದೆಲ್ಲ ಚರ್ಚೆ ಆಗ್ಲಿಕ್ಕೆ ಚರ್ಚೆ ಮಾಡಿದ್ರು. ನಿನ್ನೆ ಹೇಳಿದಾರೆ, ಮುಂಚೆಯಿಂದ ಹೇಳಿದಾರೆ ಅವ್ರು, ಸಾಕಷ್ಟು ಸಾರಿ ಹೇಳಿದ್ದಾರೆ. ಇದು ಒಂದು ಮೊದಲನೇ ಸಾರಿ ಇಲ್ಲ, ಭಾಳ ಸಾರಿ ಹೇಳಿದ್ದಾರೆ. ನಾವು ಪದೇ ಪದೇ ಹೇಳಿದೀವಿ, ನಾವು ಹೇಳಿದ್ರು ಕೂಡ ಅಂತಿಮವಾಗಿ ನಮ್ಮ ವರಿಷ್ಠರು ತೀರ್ಮಾನ ಮಾಡ್ಬೇಕಂತ ನಾವು ಕೂಡ ಹೇಳಿದೀವಿ. ಅದು ಯಾವಾಗ ಮಾಡ್ತಾರೆ ಅವಾಗ ನಾವೆಲ್ಲ ಅಲ್ಲಿವರೆಗೆ ಕಾಯಬೇಕಷ್ಟೇ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.